ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಕಳೆದ ಕಂತಿನಲ್ಲಿ ಶ್ರೀ ಓಂ ಪ್ರಕಾಶ್ ಪಾಟೀಲ್ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಗೆ ಒಂದು ಪಾಲಿ ಹೌಸ್ನಲ್ಲಿ 10 ಕುಂಟೆಯಲ್ಲಿ ಟೊಮ್ಯಾಟೋನ ಹೇಗೆ ಬೆಳೆದ್ರು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ 10 ಗುಂಟೆ ಅವರು ಸೇವಂತಿ ಹೂವು ಕೂಡ ಹಾಕಿದ್ದಾರೆ. ಹಾಗಾಗಿ ಸೇವಂತಿ ಹೂವನ್ನೇ ಏನಕ್ಕೆ ಹಾಕಿದ್ರು, ಎಷ್ಟು ವರ್ಷದಿಂದ ಈ ಸೇವಂತಿಗೆ ಹೂವನ್ನ ಮಾಡ್ತಾ ಇದ್ದಾರೆ, ಅದಲ್ಲದೆ ನಾವು ಮೇಲ್ನೋಟಕ್ಕೆ ಅವ್ರು ಸರ್ ಕೂಡ ಹೇಳ್ತಾ ಇದ್ರು, ಇಲ್ಲ ಸರ್ ಈ ಪೂರ್ಣಿಮಾ ಈ ಕೋಲ್ಕತ್ತಾ ಲೋಕಲ್ ವೈಟ್ ಅಂಥ ತಳಿಗಳನ್ನು ನಾನೆಲ್ಲ ಹಾಕಿಲ್ಲ, ಒಂದು ರಬ್ಬರ್ ಕ್ರೈಸಾಂಥಿಮಮ್ ಮ್ಯಾರಿಗೋಲ್ಡ್ ಅನ್ನುವ ತಳಿಯನ್ನು ನಾನು ಹಾಕಿದ್ದೀನಿ, ಇದು ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ತಳಿನೇ ಅವ್ರು ಏನಕ್ಕೆ ಹಾಕಿದ್ರು, ಮತ್ತು ಇದರಲ್ಲಿ ಒಂದು ರೋಗ ಕೀಟಗಳ ಸಮಸ್ಯೆ ಏನೇನು ಬರ್ತವೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಗೊಬ್ಬರಗಳ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಇವರು ಒಂದು ಸೀಸನ್ ಅಂತ ಬಂದಾಗ ಯಾವ ಸೀಸನಲ್ಲಿ ಹಾಕಿ ಯಾವ ಸೀಸನಲ್ಲಿ ಹೂಗಳನ್ನು ತೆಗೆದರೆ ಇವರಿಗೆ ಒಂದು ಅಧಿಕವಾದ ಲಾಭವನ್ನು ದೊರೆಯುತ್ತೆ ಅನ್ನುವ ಎಲ್ಲ ಮಾಹಿತಿಯನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ನಾವು ಕಳೆದ ಕಂತಿನಲ್ಲಿ ನೀವು ಪಾಲಿಹೌಸ್ನಲ್ಲಿ ಒಂದು ಟೊಮೆಟೋನ ಬೆಳೆದಿದ್ರಿ, ಅದರ ಕುರಿತಾಗಿ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ನೀವು. ಸರಿ. ಅದೇ ಜೊತೆ ನೀವು ಟೊಮೆಟೊ ಜೊತೆ ಜೊತೆಗೇನೆ ಸೇವಂತಿಗೆ ಕೂಡ ನೀವು ಇಟ್ಟಿದ್ರಿ ಈ ಕಡೆ ಪ್ಲಾಟಲ್ಲಿ. ಹೌದು. ಅದ್ರ ಬಗ್ಗೆ ಇವತ್ತ ಮಾಹಿತಿಯನ್ನು ಕೊಡೋಣ ಸರ್. ಯಾವ ರೀತಿ ಒಂದು ನೀವು ಸೇವಂತಿಗೆಯನ್ನು ಮಾಡಿದ್ರಿ, ಈ ಬೆಳೆಗೆ ಏನಕ್ಕೆ ಬಂದ್ರಿ? ನೀವು ಕಳೆದ ಕಂತಿನಲ್ಲಿ ಕೂಡ ಹೇಳ್ತಾ ಇದ್ರಿ, ಇಲ್ಲ ಫಸ್ಟು ನಾನು ಸೇವಂತಿಗೆನೇ 1 ಎಕರೆ ಪೂರ್ತಿ ಇತ್ತು ನಂದು, ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತ ಬಂದ್ರಿ ಅಂತ ಹೇಳಿದ್ರಿ. ಅದು ಏನಕ್ಕೆ ಕಡಿಮೆ ಮಾಡಿದ್ರಿ, ಸ್ವಲ್ಪ ಏನಕ್ಕೆ ಇಟ್ಕೊಂಡ್ರಿ, ಮತ್ತು ಇದೆಲ್ಲ ಯಾವ ರೀತಿ ನೀವು ಕಲ್ಟಿವೇಷನ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದೀನಿ ಅದರ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್ ಈ ಕಂತಿನಲ್ಲಿ. ಸರಿ. ಸರ್, ಮೊದಲನೇದಾಗಿ ಈಗ ನೀವು ಫಸ್ಟು ಪಾಲಿಹೌಸಲ್ಲಿ ಸೇವಂತಿಗೆನೇ ಮಾಡಬೇಕು ಅಂತ ಏನಕ್ಕೆ ಬಂತು? ಯಾಕಂದರೆ ನಾವು ಸಾಕಷ್ಟು ಕಡೆ ನೋಡಿದ್ವಿ ಸರ್, ಹೊರಗಡೆ ತೆರೆದ ಹೊಲದಲ್ಲೂ ಕೂಡ ಸೇವಂತಿಗೆ ಇದ್ವು, ಇದರಲ್ಲೇ ಮಾಡ್ಬೇಕಂತ ಏನಕ್ಕೆ ಅನ್ಸ? ಅಂದರೆ ಪಾಲಿಹೌಸಲ್ಲಿ ಏನಕ್ಕೆ ಸರ್, ಕ್ವಾಲಿಟಿ ಬರ್ತದೆ. ಹೂವು ಅಂದ್ರೇ ಕ್ವಾಲಿಟಿ, ಗುಣ ಕ್ವಾಲಿಟಿ ಬರ್ತದೆ ಸರ್. ಅಂದ್ರೆ ಈಗ ನಮ್ಗೆ ಹೆಂಗೆ ಸರ್, ಈಗ ಹೊರಗಡೆ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಹೂವು ಹೊರಗಡೆ ಬಿಸಿಲು ಅದಕ್ಕೆ ಅದು ಸ್ವಲ್ಪ ಹಾರ್ಡ್ನೆಸ್ ಬರ್ತದೆ ಕಲರ್ ಅದು. ಅದೇ ಎಲ್ಲೋ ಬರ್ತದೆ, ಇದು ಏಕದಮ್ ಲೆಮನ್ ಎಲ್ಲೋ ಬರ್ತದೆ ಸರ್. ಅಂದ್ರೆ ಈಗ ಮಾರ್ಕೆಟಿಂಗ್ ಹೆಂಗೆ ಕ್ಯಾಚ್ ಮಾಡಕ್ಕೆ, ಅದಕ್ಕೆ ಇದಕ್ಕೆ ಮತ್ತೆ ಡೇಪ್ ಡಿಫ್ರೆನ್ಸ್ ಆಕೈತೆ ಸರ್. ಪಾಲಿ ಹೌಸಲ್ಲಿ ಇರುವ ಈ ರಬ್ಬರ್ ಸೇವಂತಿಗೂ ಮಾರಿಗೋಲ್ಡ್ಗೂ ಹೊರಗಡೆ ಇರೋದಕ್ಕೂ ವ್ಯತ್ಯಾಸ ಆಕೈತೆ ಸರ್. ಇದಕ್ಕೆ ರೇಟ್ ಜಾಸ್ತಿ ಕೊಡ್ತಾರೆ. ಜಾಸ್ತಿ ಕೊಡ್ತಾರೆ. ಇಲ್ಲಿ ಸುತ್ತಮುತ್ತ ನಾವು ಬೆಳಗಾವಿಗೆ ಕಳಿಸ್ಬೇಕು ಸರ್. ಅದು ಬೆಳಗಾವಿಗೆ ಬೆಳಗಾವಿಗೆ ಮಾರ್ಕೆಟ್ ಮಾಡ್ಬೇಕು ಸರ್. ಅಂದರೆ ಈಗ ನೀವೇನು ಬೆಳಗಾವಿದಿಂದ ಇಲ್ಲಿ ಬೆಂಗಳೂರು ಮಾರ್ಕೆಟೇ ಹೋಗ್ತಾ ಮತ್ತೆ ಹೆಂಗೆ? ಇಲ್ಲಿ ಸರ್ ಅಲ್ಲಿ ಲೋಕಲ್ ಮಾರ್ತಾರೆ ಸರ್. ಮಾರ್ತಾರೆ, ಲೋಕಲ್ ಮಾರ್ತಾರೆ. ಅಲ್ಲಿಂದ ಗೋವಾ ಅವರ ಸುತ್ತಮುತ್ತಲ್ಲಿ ಎಲ್ಲ ಬರ್ತಾರೆ. ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ಕೋತಾರೆ. ಹೆಂಗಿದೆ ಹೆಂಗಿದೆ ಸರ್ ಸೇವಂತಿಗೆ ಮಾರುಕಟ್ಟೆ ಬೆಳಗಾವಿ? ಚಲೋ ಇದೆ ಸರ್, ಚೆನ್ನಾಗೈತೆ. ಹೋದ ವರ್ಷನ ರೇಟ್ ಇರಲಿಲ್ಲ ಸರ್, ನಮ್ದು ಈ ಹೂವಿಗೆ ಮಾತ್ರ ಯಾವಾಗೂ ಡಿಮಾಂಡ್ ಇದೆ ಸರ್. ಈ ರಬ್ಬರ್ ಸೇವಂತಿ ಅಂದರೆ ಅದನ್ನು ಯಾರು ಬೆಳೆಯೋದಿಲ್ಲ, ಮತ್ತು ಇದನ್ನು ಬೇಕಂದ್ರೆ ಅವರ ಬೆಂಗಳೂರು ಆ ಕಡೆಯಿಂದ ತರಿಸಿ ಹೋಗ್ಬೇಕು ಸರ್. ಅವ್ರು ಅಲ್ಲಿಂದ ತಂದು ಇಲ್ಲಿ ಮಾರಬೇಕು, ಮತ್ತು ನಮ್ದಂತ ಇಲ್ಲೇ ಇರೋದಲ್ಲ ಸರ್. ಅದಕ್ಕಾಗಿ ಇದನ್ನ ನಾವು ಚಾಯ್ಸ್ ಮಾಡ್ಕೊಂಡ್ ಸರ್. ಅದು ಹೈಟ್ ಅಂತ ಎಲ್ಲರೂ ಹಾಕ್ತಾರ, ಪೂರಿಮ ಆಗಲಿ, ರಾಣಿ ವೈಟ್ ಆಗಲಿ, ಬೇಬಿ ಡಾಲ್ ಆಗಲಿ, ಮತ್ತು ಅವ್ರು ಅಷ್ಟು ಅವು ಏನದ ಅವನ್ನೆಲ್ಲ ಲೋಕಲ್ ಅಂತ ಎಲ್ಲ ಬೆಳೆಯೋಂಗ್ ಬೆಳೀತಾರ ಸರ್. ನಮ್ಮಲ್ಲೆಲ್ಲ ಭಾಳ ಬೆಳೀತಾರೆ ಮಾರ್ಕೆಟಿಗೆ. ಹೋಲ್ಸೇಲೇ ಬಂದಿ ಸರ್, 10-20 ರೂಪಾಯಿ ಮಾರೈತೆ ಅದು ವೈಟ್. ಆ ನಮ್ಮನೆ ಹಾಕಿದ್ರಿ ಸರ್? ನಮ್ದು ಎಲ್ಲೋ ನಮ್ದು ಒಂದೈತೆ ಪಾಲಿ ಹೊಸದಿತ್ತ ಸರ್. ಇದಕ್ಕೆ ಈಗ ಸೇವಂತಿಗೆ ಈ ಭಾಗದ ಜನರು ಬೆಳಿತೀನಿ ಅಂತ ಹೇಳಿದ್ರೆ ಏನು ಅವಕಾಶಗಳಿದಾವೆ ಸರ್? ಈಗ ನೀವೇನೋ ಪಾಲಿ ಹೌಸಲ್ಲಿ ರಬ್ಬರ್ ಕ್ರೈಸಾಂಥಿಮಮ್ ಬೆಳೆದಿರಿ ಅಂತ ಹೇಳಿದ್ರಿ, ಇದಕ್ಕೆ ಒಳ್ಳೆ ಆಪರ್ಚುನಿಟಿ ಇದೆ. ಹಂಗೆ ಹೊರಗಡೆ ತೆರೆದ ಹೊಲದಲ್ಲಿ ಮಾಡಿ ಅಥವಾ ಪಾಲಿ ಹೌಸಲ್ಲೇ ಮಾಡಿ ಸೇವಂತಿಗೆ ಮಾಡ್ತೀನಿ ಅಂದರೆ ಅವಕಾಶಗಳಿದಾವ ಸರ್? ಹಂಗೆಲ್ಲ ಈಗ ಅಂದ್ರೆ ಅವ್ರು ಇದ್ರ ಮೇಲೆ ಮಾಡ್ಬೇಕಾಗಿ ಸರ್. ಅದು ಓಕೆ. ಅಂದ್ರೆ ರೈತರು ಇದ್ರ ಮೇಲೆ ನಮ್ಮಲ್ಲಿ ಹಂಗಾಕಿ ಸರ್, ಇದು ಹೂವು ಲೋಕಲ್ ಎಲ್ಲ ಬೆಳೀತಾರೆ ಸರ್. ಅಂದ್ರೆ ಇಲ್ಲಿ ಎರಗಟ್ಟೆ ಹತ್ರ ರಿಸರ್ವಿ ಇದು ಅಲ್ಲೆಲ್ಲ ಸಿಕ್ಕಾಪಟ್ಟಿ ಹೋಗ್ತಾರೆ ಸರ್. ಇದು ಇಲ್ಲಿದೆಲ್ಲ ಬೆಳಗಾವ್ ಮಾರ್ಕೆಟಿಗೆ ಹೋಗ್ತಾರೆ ಸರ್. ಅವ್ರಂತೂ ಕಾಯ್ಮಿ ಹಾಕೊಂತಿರ್ತಾರೆ ಸರ್. ಅವರಲ್ಲಿ 1/2 ಎಕರೆ ಹಿಂಗೆ 1 ಎಕರೆ ಈ ಥರ ಸುತ್ತಮುತ್ತೆಲ್ಲ ಹಾಕೊತ ಇದನ್ನು ವೈಟ್ ಅಂತ ಹಾಕ್ತಾರೆ ಸರ್. ಅಂದ್ರೆ ಸೀಸನ್ ವೈಸ್ ಯಾವಾಗಾದ್ರು ಬೇಬಿ ಡಾಲ್ ಹಾಕಬೇಕು, ಗಣೇಶ ಚೌತಿ ಬಟ್ಟ, ನಂತರ ಪೂರ್ಣಿಮಾ, ರಾಣಿ ವೈಟ, ಈ ಥರ ಅವ್ರಿಗೆ ಸೀಸನ್ ಯಾವ್ದು ಇಲ್ಲಿ ರೈತರು ಅಂತ ಮಾಡ್ತಾ ಬಂದಾರೆ ಸರ್. ಮಾರ್ಕೆಟ್ ಚಲೋ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಬೆಳಗಾವ್. ಅಂದರೆ ಇಲ್ಲಿ ಸುತ್ತಮುತ್ತ ಜನ ಬೆಳೀತಾ ಇದ್ದಾರೆ, ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಸರ್. ಸೀಸನಿಗೆ ತಕ್ಕಂಗೆ ಆ ತಳಿಗಳನ್ನು ಹಾಕ್ತಾ ಆ ಸೀಸನ್ನ ಕ್ಯಾಚ್ ಮಾಡಿ ಅಲ್ಲಿ ಅವರು ಆದಾಯವನ್ನು ತೆಗಿತಾ ಇದ್ದಾರೆ. ತೆಗಿತಾರೆ ಸರ್. ಬಟ್ ನೀವು ಈಗ ರಬ್ಬರ್ ಕ್ರೈಸಾಂಥಿಮಮ್ ಹಾಕಿದಾರಲ್ಲ ಸರ್, ಇದು ಮ್ಯಾರಿಗೋಲ್ಡ್ ತಳಿನ ಇದು? ಓಕೆ. ಹೌದು ಸರ್. ಇದೇ ತಳಿನ ಏನಕ್ಕೆ ಹಾಕ್ಬೇಕು ಅನ್ಕೊಂಡ್ರಿ ಸರ್? ಅಂದ್ರೆ ಇದು ಈಲ್ಡ್ ಚಲೋ ಬರುತ್ತೆ ಸರ್. ಓಕೆ. ಆಮೇಲೆ ಇದು 8-10 ದಿನ ಬಾಡಂಗಿಲ್ಲ. ಹಾಂ, ಜಾಸ್ತಿ ಹೊತ್ತು ತಾಳತ್ತೆ. ಆಮೇಲೆ ಕಡ್ಡಿ ಇಟ್ಟು ನಾವು ಕಟಿಂಗ್ ಮಾಡ್ತೀವಿ ಸರ್ ಇದನ್ನು. ಕಡ್ಡಿ ಕೆಳಗಡೆ ಇಟ್ಟು ಕಟಿಂಗ್, ಇಷ್ಟು ಕಡ್ಡಿ ಬಿಟ್ಕೊಂಡು ಕಟಿಂಗ್ ಮಾಡ್ತೀವಿ. ಇದು ಒಂದು 8-10 ದಿನ ಬಾಡಂಗಿಲ್ಲ ಸರ್.
ಈಗ ಆ ಹೂ ಆದ್ರೆ ಒಂದು ಎರಡು ದಿನಕ್ಕೆ ಅದು ಬಾಡ್ಬಿಡ್ತು ಬಾಡ್ತದೆ ಸರ್, ತೆಗೆದಿಗ್ಬೇಕು. ಇದಂಗಲ್ಲ ಸರ್, ಅದು ಹಾಕಿರಂದ್ರೆ ಇದು 8-10 ದಿನಾನು ಬಾಡಂಗಿಲ್ಲ. ಮತ್ತೆ ಇದು ದೊಡ್ಡ ಸೈಜ್ ಬರ್ತದ, ದೊಡ್ಡ ಸೈಜ್ ಕಡ್ಡಿ ಇರ್ತದ, ವೇಟ್ ಬರ್ತದೆ, ನಮಗಿದ ಅನುಕೂಲ ಸರ್. ಕೆಜಿ ಮೇಲೆ ಇರ್ತದಲ್ಲ ಲೆಕ್ಕ ಆಗುತ್ತೆ. ಹಾ, ಅದಕ್ಕೆ ನಮಗಿದ ಚಲೋ ಆಗೈತೆ ಸರ್. ಮತ್ತೆ ನಮ್ಮಲ್ಲಿ ಪಾಲಿ ಹೌಸ್ದಲ್ಲಿ ಭಾಳ ಚಂದ ಬರುತ್ತೆ ಸರ್. ಓಕೆ, ಈಗ ನಾವಿಲ್ಲೇ ಬೇಬಿ ಡಾಲು ಹಾಕಿದೀವಿ, ರಾನಿ ವೈಟು ಹಾಕಿದೀವಿ, ನಮ್ಗೆ ಅದಷ್ಟು ಈಲ್ಡ್ ಅನಿಸ್ಲಿಲ್ಲ. ಈಲ್ಡ್ ಅನಿಸ್ ಕ್ವಾಲಿಟಿ ಬರ್ತದ, ವೇಟ್ ಆಗಂಗಿಲ್ಲ ಸರ್, ವೇಟ್ ಆಗಂಗಿಲ್ಲ, ಹೂ ಹಗರು ಬರ್ತದ. ಈಗ ನೀವು ಹೇಳಿದ್ರೆ ಸರ್, 1 ಎಕರೆ ನಾನು ಅರ್ಧ ಎಕರೆ ಪಾಲಿ ಹೌಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಸೇವಂತಿ ಮಾಡ್ತಿದ್ದೆ ಮಾಡ್ತಿದ್ದೇನೆ ಸರ್. ಒಂದು ಅರ್ಧ ತೆಗೆದು ಅರ್ಧ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಏನು ಕಾರಣ ಆಗಿತ್ತು? ಕಾರಣ ಅಂದ್ರೆ ಸರ್, ನಮಗೆ ಅಂದ್ರೆ ಕ್ರಾಪ್ ಇದನ್ನ ಹಾಕೊಂತ ಇದ್ದೀವಿ ಅಲ್ಲಿ ಸರ್, ಕಂಟಿನ್ಯೂಸ್ ಆಗಿ ಇದನ್ನೇ ಹಾಕ್ತಿದ್ವಿ. ಆಮೇಲೆ ಇದನ್ನ ನಮ್ಮ ಬೆಳಗಾವಿ ಕಳಿಸ್ಬೇಕು ಸರ್ ಮಾರ್ಕೆಟಿಂಗ್. ಮತ್ತೆ ಕಾಯಿ ಇದನ್ನ ಹಾಕಿದ್ವಿ, ಇದೊಂದು ಸಲ ಒಂದು ಕ್ರಾಪ್ ಚೇಂಜ್ ಮಾಡೋಣ, ಟೊಮೆಟೋನ ಎಲ್ಲ ಹಾಕ್ಬೇಕಂತ ನಾವು ಮಾಡಿದ್ವಿ ಅದನ್ನ. ಅದಕ್ಕದ ಎರಡು ಬೇಡ, 50-50 ಇರಲಿ ನೋಡೋಣ ಇದೊಂದು ಸಲ ಅಂತಿಲ್ಲ, ಎರಡೂ ಅದು ಹತ್ತುಕೊಂಡು ಇದು ಹತ್ಕೊಂಡು ಎರಡು ಪಾರ್ಟಿಷನ್ ಮಾಡಿ ಹಾಕಿದ್ವಿ ಸರ್. ಹಾಗಾಗಿ ನೋಡೋಣ ಈ ಸಲ ಟೊಮೆಟೊ ಹೆಂಗೆ ಬರುತ್ತೆ. ಇದು ಹೆಂಗೆ ಇದಂತ ನಮ್ಗೆ ಗುರುತಿ ಸರ್, ಇದು ನಾನು 3ನೇದು ಸರ್ ಇದು ಹಾಕೋದು. ಇದು ಲಾಕ್ಡೌನ್ದಾಗ ಹಾಕಿದ್ನಿ, ಅದಕ್ಕೆ ಪೂರ್ವದಾಗ ಒಮ್ಮೆ ಹಾಕಿದ್ವಿ ರೀ, ಸಾರಿ ಅವಾಗ ಒಮ್ಮೆ ಹಾಕಿದ್ವಿ, ಲಾಸ್ಟ್ ಇಯರ್ ಒಮ್ಮೆ ಹಾಕಿದ್ವಿ. ಅಂದ್ರೆ ನಾವು ಶ್ರಾವಣಕ್ಕೆ ಬರುವಂಗೆ ಹಾಕಿರ್ತೀವಿ ಸರ್. ಇದು ಹೂ ತೆಗೆದ್ಮೇಲೆ ಮತ್ತೆ ನಾವು ಬೇರೆ ಕ್ರಾಪ್ ಹಾಕೋತೀವಿ, ಬೇರೆ ಕ್ರಾಪ್ ಹಾಕ್ತಾರೆ. ಎರಡು ಕ್ರಾಪ್ ಮಾಡ್ತೀವಿ ವರ್ಷದಲ್ಲಿ ಸರ್. ಎರಡು ಬೆಳೆ ಬರುತ್ತೆ. ಇದನ್ನೊಂದು ತಗೋತೀವಿ ಸರ್, ಈಗ ಇನ್ನೊಂದು ಸಲ ನಾಟಿ ಮಾಡಿ ಇನ್ನೊಂದು ಬೇರೆ ತಗೋತೀವಿ ರೀ. ಹೂವೇ ಹಾಕೋಂಗಿಲ್ಲ, ಬೀನ್ಸ್ ಆಗಲಿ ಮತ್ತೊಂದು ಬೇರೆ ಕ್ರಾಪ್ ಅವಾಗ ನೋಡಿ ಹಾಕ್ತೀವಿ. ಇದು ಹೆಂಗೆ ಸರ್, ನರ್ಸರಿಯಿಂದಾನೇ ತರದ ಎಲ್ಲ ಪ್ಲಾಂಟಿಂಗ್ ಮೆಟೀರಿಯಲ್ ಎಲ್ಲ? ಹೌದು ರೀ, ಇದು ನಮಗೆ ಅಲ್ಲಿ ಬೆಂಗಳೂರು ಹತ್ರ ಅಂತ ತರಿಸ್ತೇವೆ ಸರ್, ಅಲ್ಲಿಂದ ತಮಿಳ್ನಾಡು ಬಾರ್ಡರ್ ಇದೆಲ್ಲ, ಅಲ್ಲಿಂದ ಆರ್ಡರ್ ಕೊಟ್ಟಿರ್ತೀವಿ, ಅವರು ನಮ್ಗೆ ಕೊಟ್ಟು ಕಳಿಸ್ತಾರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ, ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾ ಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲಿಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಈಗ ಫಸ್ಟ್ ಈಗ ಭೂಮಿ ಸಿದ್ಧತೆ ಇದನ್ನ ಯಾವ ರೀತಿ ಮಾಡ್ಕೊಂತೀರ ಸರ್? ಅದೇ ಸರ್, ಟೊಮೆಟೊ ಏನ್ ಮಾಡ್ಕೋತಿಲ್ಲ, ಅದೇ ರೀತಿ ಇದನ್ನೆಲ್ಲ ಕಲ್ಟಿವೇಶನ್ ಮಾಡ್ಕೊಂಡು ಇದಕ್ಕೆ ನಮಗೆ
ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಅದ್ರ ಜೊತೆ ಹೇಳಿ ಸೋಡೋಮೋನ್ ಆಗ್ಲಿ, ಟೈಕೋಡರ್ಮ್ ಆಗ್ಲಿ, ಅದೇನೈತೆ ಮಾಡೋದು, ಬೇವಿನ ಹಿಂಡಿ ಈ ಥರ ಮಾಡಿ 3 ಫೂಟ್ ಬೆಟ್ಟಕ್ಕೆ ಬಿಡ್ತೀವಿ. ಇದನ್ನ 2 ಫೂಟ್ಗೆ ಒಂದು ಹಚ್ಕೋತೀವಿ ಸರ್. ಓಕೆ, ಇದು ಒಂದು ತರುವಿನಿಂದ ಒಂದು ತರುವಿಗೆ 2 ಫೂಟ್ ಇರ್ತೀವಿ ರೀ. ಇದು ಜಿಗ್ ಜಾಕ್ ಒಳಗೆ ಬರುತ್ತೆ, ಜಿಗ್ ಜಾಗೇ ಬರುತ್ತೆ. ಇದು 100 ಫೂಟ್ ಉದ್ದದ ಸರ್. ಇದು ಒಂದು ಬೆಡ್ಡು 100 ಫೂಟ್ ಉದ್ದ ಇದೆ. ಒಂದು ಬೆಡ್ಡಿಗೆ ಸರಿ ಸರಿ 100 ಕೊಡ್ತಾರೆ ಸರ್. 100 ಕೊಡ್ತಾರೆ. ಬೆಡ್ ಕುಂದ್ರಿಸ್ಕೊಂಡಿದ್ರೆ ಸರ್, ಈಗ ಇದೊಂದು 26 ಬೆಡ್ ಇದೆ ಸರ್. 26 ಬೆಡ್ ಇದಾವೆ ಇವಾಗ. ಅದಾದ್ಮೇಲೆ ಸೈಡಿಗೆ ನೀವು ಎಲ್ಲ ದಾರಗಳನ್ನ ತರುಗಳನ್ನ ಸಪೋರ್ಟ್ ಇಟ್ಕೊಂಡ್ರಿ, ಯಾಕಂದ್ರೆ ಎರಡ್ ಲೇಯರ್ ಇತ್ತು. ಅದು ಏನಕ್ಕೆ ಅಂತ ಸರ್, ಎರಡ್ ಲೇಯರ್ ಅಂದ್ರೆ ಇದ ಹೊರಗಡೆ ಬೀಳಬಾರ ಸರ್. ಈ ತರ ನಾವು ಕಟ್ಟಿದ್ರಿಂದ ಸರ್ ಇದಕ್ಕೆ ಸಪೋರ್ಟ್ ಆಕೈತೆ. ಈ ತರ ನಾವು ಮಾಡಿಬಿಟ್ಟಿವಿ ಅಂದ್ರ ಇದು ಬೀಳಂಗಿಲ್ಲ ಸರ್. ಆಮೇಲೆ ನಡ್ಕೊಂಡು ಕಟ್ಕೋತೀವಿ ಸರ್. ಇದಕ್ಕೆ ಆಕ್ಚುಲಿ ನೆಟ್ ಬರೋ ಸರ್, ಈಗ ನಮ್ಮ ವಾಲಿಬಾಲ್ ನೆಟ್ ಇರೋದಲ್ಲ ಆ ತರ ನೆಟ್ ಬರೋ ಸರ್. ಹೌದು ಸರ್, ನಾನು ಅದೇ ಕೇಳ್ಬೇಕಂದ್ರೆ ನೆಟ್ ತರ ಹಾಕಿ ಏನಾದರೂ ನೆಟ್ ಒಳಗಡೆ ಹೂ ಕುಂದ್ರಸ್ ಆ ತರನೇ ಬರ್ತಿದೆ ಸರ್. ಇದಕ್ಕೆ ನಾವು ಸುಮ್ಮ ಅದಕ್ಕೆ ಖರ್ಚು ಭಾಳ ಆಕೈತ್ರಿ ಮಾಡೋದೆಲ್ಲ ಅಂತೇಳಿ. ನಮ್ದು ಹೆಂಗಾರು ಇದು ಮೊದಲಿಂದ ಇತ್ತಲ್ಲ ಸರ್, ನಮ್ದು ಇದು ಎಲ್ಲ ರೂಲೂ ಅದಾವ. ಅದೇ ರೀತಿ ನಾವು ಈಗ ಇದನ್ನಿಷ್ಟು ಕಟ್ಕೊಂಡಿವಿ ರೀ, ಅಡ್ಡ ಕಟ್ಕೋತೀವಿ ಸರ್. ಆಮೇಲೆ ಅಡ್ಡ ಕಟ್ಕೊಂಡು ಅದಕ್ಕೆ ಸಪೋರ್ಟ್ ಕೊಟ್ಟು ಅದ್ರೊಳಗೆ ಬೆಳೆಸ್ತೀರ. ಅದ್ರೊಳಗೆ ಬೆಳೆದಂಗದ್ರೆ ಸಾಕು. ಅದಕ್ಕೆ ಸಪೋರ್ಟ್ ಅಂದ್ರೆ ಸರ್, ಅದಕ್ಕೆ ಹೊರಗಡೆ ಹಿಂಗೆ ಬಾಗಿರನು ಬೀಳಬಾರದು ಆ ರೀತಿ. ಅದು ಸಪೋರ್ಟ್ ಇದ್ದಂತ ತಾನ ಮ್ಯಾಲ ಬರ್ತದೆ ಸರ್. ಒಟ್ಟು ಎಷ್ಟು ಗಿಡಗಳು ಕುಂತಿದಾವ ಸರ್ ಈಗ ಇಲ್ಲಿ ಇದರಲ್ಲಿ ಸರ್? ಈಗ ಒಂದು ನೋಡಲ ಒಂದು 2600 ಗಿಡ ಕುಂತಾವ್ರಿ ಸರ್. 2600-2700 ಕುಂತಾವ್ರಿ. 2700 ತರಿಸಿದ್ವಿ. ಹ್ಞೂ ರೀ. ಈಗ ನಿಮ್ಮ ಪ್ಲಾಂಟಿಂಗ್ ಮೆಟೀರಿಯಲ್ ಬೇಕಂದ್ರೆ ಎಲ್ಲ ಬೆಂಗಳೂರಿಂದಾನೇ ತರಿಸಿ ನಾಟಿ ಮಾಡಿದ್ರಿ ಸರ್? ಅದು ಪಕ್ಕ ಮ್ಯಾರಿಗೋಲ್ಡ್ ತಳಿನಿ. ಹಾ, ಮ್ಯಾರಿಗೋಲ್ಡ್ ಅದು ಇದ್ರದನ್ನ ಹೇಳಿದ್ವಿ ಸರ್, ಪಾಲಿ ಹೌಸ್ ಅಲ್ಲಿ ಮಾಡಿದ್ದನ್ನ ತರು ಮಾಡಿದ್ದನ್ನ ಕಳಸ್ರಿ ಅಂತ ಹೇಳಿ ಅಲ್ಲಿ ತರಿಸಿದ್ವಿ. ಓಕೆ ಸರ್. ಈಗ ಮೊದಲನೇ ಸಾರಿ ಇದನ್ನ ನೀವು ಹಾಕ್ಬೇಕಾದ್ರೆ ಸರ್, ಈಗ ಇದ್ರ ಮಾಹಿತಿ ಹೆಂಗ್ ತಗೊಂಡ್ರಿ ಸರ್? ಕೆ ವಿ ಕೆನು ಹೆಲ್ಪ್ ಮಾಡ್ತಾ ಅಥವಾ ನೀವು ಮಾಹಿತಿನ ಹೆಂಗ್ ಅಂದ್ರೆ? ಅವರು ಹೆಲ್ಪ್ ಮಾಡಿ ಸರ್, ಕೆ ವಿ ಕೆಲಿ ಕೇಳಿದ್ವಿ. ಆಮೇಲೆ ಈ ತರ ಮಾಡಿರ್ತಾರಲ್ರಿ, ಈ ತರ ಕೊಡು ಅಲ್ಲಿ ಅಲ್ಲಿ ನಾವು ಸ್ವಲ್ಪ ಮಾಹಿತಿ ತಗೊಂಡು ಅದೇನ್ ಮಾಡ್ಬೇಕು ಅಂತ ಕೇಳಿ ನಾವು ಮಾಡಿದ್ರಿ. ಓಕೆ, ಮೊದಲು ಯಾರು ಮಾಡ್ಯಾರಲ್ರಿ ಅವ್ರ ಜೊತೆ ಮಾತಾಡಿ ಇದ್ರದ್ದು ಏನೈತಿ ಎಲ್ಲ ಕೇಳ್ಕೊಂಡು ಮಾಡಿರಿ ಸರ್. ಮಾಡಿದ್ರೆ ಅಂದ್ರೆ ಇದೇನಕ್ಕೆ ಸರ್? ಇದು ತರ್ವಿಂದು ಅಷ್ಟು ಅಂದ್ರೆ ಇದು ಕಾಸ್ಟ್ ಅಷ್ಟು ಭಾಳ ಬರಂಗಿಲ್ಲರಿ. ನೀವು ಆಗಲೇ ಹೇಳಿದ್ರಿ ಸಬ್ಸಿಡಿ ಇಲ್ಲೇ ಇದು ಕೂಡ ಕವರ್ ಆಗುತ್ತೆ ಅಂತ ಹೇಳಿ. ಇಲ್ಲ, ಅದು 1 ವರ್ಷ ಕೊಡ್ತಾರೆ. 1 ವರ್ಷ ಕೊಡ್ತಾರೆ. ಆಮೇಲೆ ನಂತರ ನಂಬುದರಿ. ಓಕೆ ಸರ್, ನೀವು ಅವಾಗಲೇ ಹೇಳ್ತಿದ್ರಿ ಬೆಡ್ ಪ್ರಿಪೇರ್ ಮಾಡಿ ಜಿಗ್ ಜಾಗಲ್ಲಿ ನಾಟಿ ಮಾಡ್ತೀರಿ. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡ್ತೀರಿ? 2 ಫೂಟ್. 2 ಫೂಟ್ ಆಯ್ತು. ಜಿಗ್ ಜಾಗಲ್ಲಿ ಹಾಕಿದ್ರಿ. ಆಮೇಲೆ ಇದು ಡ್ರಿಪ್ ಲೈನ್ ಕೂಡ ಸೆಂಟ್ರಲ್ಲಿ 2 ಲೈನ್ ಹೇಳಿದ್ರು. 2 ಲೈನ್ ಹೇಳಿದ್ರಿ. ಅದಾದ್ಮೇಲೆ ಸರ್, ಈಗ ಮುಂದೆ ಹೆಂಗೆ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಮಾಡ್ತೀರಾ ಸರ್? ಮುಂದೆ 30 ದಿವಸಿಗೆ ಏನಾದರೂ ಬಂದ್ಮೇಲೆ ಪಿಂಚ್ ಮಾಡೋದು ಅದನ್ನ ನಾವು ತರು ಹಚ್ಚಿದ ಒಂದು 15-20 ದಿನಕ್ಕೆ ಅದು ಮಾಡಿಬಿಡ್ತೀವಿ ಸರ್. ಓಕೆ, ಅದು 15 ಕುಡಿ ಚೂಟಾದ್ರೆ ಬ್ರಾಂಚಸ್ ಸ್ಟಾರ್ಟ್ ಆಗ್ತದ್ರಿ. ಇನ್ನಂದ್ರೆ ನಾವು ಲೇಟ್ ಮಾಡಿ ಮಾಡಿದ್ವಿ ಅಂದ್ರೆ ಹೈಟ್ ಹೋತಂದ್ರೆ ಯಾವ ಅಂದ್ರೆ ಇದಕ್ಕೆ ಮಣ್ಣು ಸೈಡ್ ಏರಿಸೋದಿಲ್ಲಲ್ಲ ನಾವು. ಅಂದ್ರೆ ವೇಟಿಗೆ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ರ ಸಂಬಂಧ ನಾವು ಈ ಸಲ ಸಾಂದಿರ್ತಾನೆ ಮಾಡಿದ್ವಿ, ಹೋದ ಸಲ ನಾವು ಅದನ್ನು 1 ತಿಂಗಳ ನಂತರ ಮಾಡಿದ್ವಿ. ಹಂಗಾಗಿ ಅದು ಅದು ಹೈಟ್ ಬಂದು ಸೈಡ್ದಂತ ಬ್ರಾಂಚಸ್ ಬಂದ ಕೂಡಲೇ ಬೀಳ್ತಾವಲ್ಲ ಸರ್, ಅದಕ್ಕಾಗಿ ನಾವು ಸಾಂದಿರ್ತಾನೆ ಅದನ್ನ ಇದು ಮಾಡಿದ್ವಿ. ಕುಡಿ ಚೂಡಿದ್ರಿ ಎಷ್ಟು ಸಲ ಚೂಡ್ತೀರಿ ಸರ್? ಒಂದೇ ಸಲ ಸರ್. ಒಂದೇ ಸಲ ಒಂದ್ಸಲ ಚೂಡ್ತೀರಿ, ಆಯ್ತು, ಅದಾದ್ಮೇಲೆ ಬಿಟ್ಕೊಂತ ಅದು ಅಷ್ಟು ಚೂಟು ಸರ್. ಮತ್ತೊಮ್ಮೆ ಚೂಟಿದ್ರೆ ಮತ್ತೊಮ್ಮೆ ಬ್ರಾಂಚಸ್ಗಳು ಹಾಕೊಂಡು ಹೋಗ್ತಾವ ಗಿಡ. ಹಂಗಾಗಿ ಒಂದೇ ಸಲ ಭಾಳ ಅದು ಅಂದ್ರೆ ನಮ್ಗೆ ಏನಕ್ಕೆತ್ರವ ಹೂ ಜಿನಗ್ ಬರ್ತದೆ, ಕ್ವಾಲಿಟಿ ಬರುದು, ಕ್ವಾಲಿಟಿ ಬರೋದಿಲ್ಲ. ಹಂಗಾಗಿ ನೀವು ಈಗ ಒಂದ್ ಗಿಡಕ್ಕೆ ಎಷ್ಟು ಹೂವು ಬಿಟ್ಕಂತೀರಿ ಸರ್? ಒಟ್ಟ ಒಂದು ಕುಡಿ ಇಲ್ಲ ಸರ್, ಅದ ಹೂ ಅಂತ ಇಷ್ಟ ಅಂತಿಲ್ಲ, ಬಿಟ್ಟಿರ್ತೀವಿ ಒಂದು 200 ಇರ್ತಾವ, 200 ಚಿಲ್ಲರ್ ಇರ್ತಾವ. ಆಮೇಲೆ ಅವನೇನೈತ್ರಿ ಅವು ಏನ ಹೂವುದು ಎಲ್ಲ ಸ್ಟಾರ್ಟ್ ಆಕೈತಲ್ರಿ, ಬುಡ್ದಾಗಿನೂ ಎಲಿ ಸ್ವಲ್ಪ ಇವನ್ನ ಬ್ರಾಂಚಸ್ ತೆಗೆದು ಬಿಡುದು ತಳಿಗಿನೂ. ಅದು ಹೊಸ ಹೊಸ ಬರ್ತಿರ್ತದೆ ಅಂದ್ರೆ ಅದು ಆದ್ ಬರಕೈತೆ ಅಂದ್ರೆ ಫುಡ್ ಎಲ್ಲ ಅದ ಸಪ್ಲೈ ಆಕೈತೆ ಸರ್, ಅದಕ್ಕೆ ಆಗ್ತೈತೆ. ಹಂಗಾಗಿ ಎಲ್ಲ ಹೂವೆಲ್ಲ ಕ್ವಾಲಿಟಿ ಸಣ್ಣ ಸಣ್ಣ ಬರ್ತಾವ್ರಿ. ಸೈಡಿನ ಹೂಗಳನ್ನ ತೆಗಿತೀರ? ಸೈಡ್ ಹೂವೇನು ತೆಗಿಯಂಗಿಲ್ಲ ಸರ್, ಅವು ಬ್ರಾಂಚಸ್ ಬುಡಕ್ ಏನು ಮತ್ತೆ ಬರ್ತಿರ್ತಾವಲ್ರಿ, ಅಂದ್ರೆ ನಿಮ್ಗೆ ಈ ತರ ಬುಡಕ್ ಬರ್ತಿರ್ತಾವ ಸರ್, ಅವು ಅವನ್ನೆಲ್ಲ ನಾವು ಕಟ್ ಮಾಡಿ ತೆಗಿತೀವ್ರಿ. ತೆಗಿತೀರಿ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಸರ್, ನೀವು ಒಂದು ಗಿಡದ ಲೆಕ್ಕ ತೊಗೊಂಡ್ರೆ ಎಷ್ಟು ಹೂವು ಬಿಡ್ತೀರಾ? ಅದಕ್ಕೆ ಒಂದು 200 ಹೂವರ ಬಿಟ್ಟಿರ್ತೀವಿ ಸರ್. ಒಂದು ಒಂದೇ ಗಿಡಕ್ಕೆ 200 ಹೂವು ಬರ್ತಾವ? ಆರಾಮ್ ಬರ್ತದೆ ಸರ್. ಅಂದ್ರೆ ಎವರೇಜ್ ಅಲ್ಲಿವರೆಗೂ ನಾವು ಲಾಸ್ಟ್ ಟೈಮ್ ಎನಿಸಿದ್ದು ಹೇಳಿದ್ವಿ, ಓವರಾಲ್ ಮಗ್ಗಿ ಹೂವು ಅದೇನೊಂದು ಬಿಟ್ಟಿರ್ತೈತಲ್ರಿ, ಟೋಟಲ್ ಅಲ್ಲಿವರೆಗೂ ನಾವು ಕೌಂಟ್ ಮಾಡಿದ್ದೀವಿ. ಟೋಟಲ್ ಕೌಂಟ್ ಮಾಡಿದ್ರೆ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ್ರೆ ಈಗ ನೀವು ಒಂದು ಗಿಡ ನಾಟಿ ಮಾಡಿದ್ರೆ ಒಂದು ಗಿಡದಿಂದ ಎಷ್ಟು ಕಟಾವು ಮಾಡಿ ಮಾರ್ಕೆಟಿಗೆ ಹಾಕ್ತೀರಿ? ಹಾರ್ವೆಸ್ಟಿಂಗ್ ಏನು ಸ್ಟಾರ್ಟ್ ಆಕೈತಲ್ರಿ, ನಾವು ಡೈಲಿ ಒಂದು 100 ಕೆಜಿವರೆಗೂ ಕಳಿಸ್ತಿರ್ತೀವಿ ಸರ್. ಓಕೆ, 1/2 ಎಕರೆ ಇದರಿಂದ 100 ಕೆಜಿ ಹೋಗ್ತಾನೆ ಇರ್ತೈತೆ. ಇರ್ತದೆ, ಇಲ್ಲಾಂದ್ರೆ ನಾವೇನು ಮಾಡ್ತೀವಿ ಈಗ ಶುಕ್ರವಾರ ಸೋಮವಾರ ಈ ತರ ಏನು ಬರ್ತಿರ್ತಾವಲ್ಲ ಅದನ್ನ ನೋಡ್ಕೊಂಡು ನಾವು ಲೇಬರ್ ಜಾಸ್ತಿ ಹೆಚ್ಚೆ ಒಮ್ಮೆ ಕಟಿಂಗ್ ಮಾಡಿ ಕಳಿಸ್ತೀವಿ, ಮತ್ತೆ 2-3 ದಿನ ಗ್ಯಾಪ್ ಇಡ್ತೀವಿ. ಓಕೆ ಸರ್, ಇದರಲ್ಲಿ ಇಲ್ಲಿ ಆಳುಗಳದ್ದು ಏನಾದರೂ ಸಮಸ್ಯೆ ಇದೆಯಾ? ಹಂಗೆ ಲೇಬರ್ ಪ್ರಾಬ್ಲಮ್ ಅಂತ ಎಲ್ಲ ಕಡೆ ಐತ್ರಿ, ಮತ್ತೆ ಅದಕ್ಕೆ ಮಾಡೋದ್ರಿ ಕರ್ಕೊಂಡು ಎಲ್ಲರೂ ಸೇರಿ ಎಲ್ಲ ಕಡೆ ಲೇಬರ್ ಪ್ರಾಬ್ಲಮ್ ಐತೆ ಐತ್ರಿ. ಸರ್, ಈಗ ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಸರ್? ಈಗ ಮೊದಲು ನಾಟಿ ಮಾಡೋ ಟೈಮಲ್ಲಂತೂ ನೀವು ಹೇಳಿದ್ರಿ ಟ್ರೈಕೋಡರ್ಮ ಸುಡೋಮೋನಸು COC ಅದನ್ನೆಲ್ಲ ಹಾಕ್ತೀರಿ ಅಂತೇಳಿ, ಅದಾದ್ಮೇಲೆ ಸರ್? ಅದೇ ಈಗ ನಾವು ಟೊಮೆಟೊ ಹೇಳಿದ ರೀತಿಯೇ ಇದರಲ್ಲಿ ಮಾಡ್ತೀವಿ ಸರ್.
ಇದಕ್ಕೂ ನಾವು 19 ಟೋಲ್ 6 ಹಾಕ್ತೀವಿ. ಒಂದು 2 ನಂತರ ಅದೀಡು ತಿಂಗಳ ನಂತರ ನಾವು ಉಳಿಕಿದ 13 45 52 34 00 50 ಕಾಲ್ನೆಟ್ಟು ಮತ್ತು ಮ್ಯಾಗ್ನೆ ಸಲ್ಫೇಟು ಹಾಕ್ತೀವಿ. ಇದಕ್ಕೂ ಜೀವಾಮೃತ ಹಾಕ್ತೀವಿ ನಾವು. ಡಬ್ಲ್ಯೂ ಓಡಿಸಿ 15 ಜೀವಾಮೃತ 15 ಡಬ್ಲ್ಯೂ ಓಡಿಸಿ ಮಾಡ್ತೀವಿ. ಮುಂದೆ ಈಗ ಅದರ ಪ್ರಮಾಣ ನೋಡಿದ್ರೆ ಇದಕ್ಕೆ ಗೊಬ್ಬರದ ಕಡಿಮೆ ಬರ್ತದೆ ಸರ್. ಗಿಡ ಕೂಡ ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಅಷ್ಟು ಇದಕ್ಕೆ ಬೇಕಾಗಿರೋದಿಲ್ಲ. ಈಗೇನು ನಾವು ಕಾಯಿಪಲ್ಲೆ ವೆಜಿಟೇಬಲ್ಗೆ ಏನು ನಾವು ಗೊಬ್ಬರ ಕೊಡ್ತೇವೆ ರೀ, ಅಷ್ಟು ಗೊಬ್ಬರ ಇದಕ್ಕೆ ಹತ್ತಂಗಿಲ್ಲ ಪ್ರಮಾಣ ಕಡಿಮೆ ಬೇಕು ಇದಕ್ಕೆ. ಆಮೇಲೆ ಜೀವಾಮೃತ ಇದನ್ನು ಮಾಡ್ಕೊಂತ ಹೋಗ್ತೇವಲ್ಲ ರೀ. ಇನ್ನು ಅದು ಹೂ ಇದು ಬಿಡೋ ಟೈಮ್ದಾಗ ಅದಕ್ಕೆ ಬೇಕಾದ ನಾವು ಗೊಬ್ಬರ ವಾಟರ್ ಸೂಲೇಬಲನ್ನು ಡ್ರಿಪ್ ಮುಖಾಂತರ ನಾವು ಕೊಡ್ತೀವಿ ಸರ್. ಈ ಹೂ ಬಿಡುವಂಥ ಸಮಯದಲ್ಲಿ ಅವಾಗೇನಾದರೂ ಗೊಬ್ಬರ ಕಾಂಬಿನೇಷನ್ ಚೇಂಜ್ ಮಾಡ್ತೀರಾ? ಏನಿಲ್ಲ ಸರ್, ಆಲ್ಟರ್ನೇಟ್ ನಾವು ಕೊಡ್ತಿರ್ತೇವೆ ರೀ ಅದನ್ನು 3 2 ಅದೇ ಅದನ್ನೇ ಕಾಂಬಿನೇಷನ್ ರೊಟೇಷನ್ ಇಟ್ಟಿರ್ತೇವೆ ಇಟ್ಟಿರ್ತೀರಿ. ಓಕೆ ಸರ್. 19 11 12 16 ಕಡಿಮೆ ಮಾಡಿರ್ತೇವೆ. ಇನ್ನು 15 ಕೊಡ್ತೇವೆ ರೀ. ಅವಾಗ ಪೊಟ್ಯಾಶಿಯಂ ಇರೋದನ್ನ ಜಾಸ್ತಿ ಮಾಡ್ತೀರಿ. ಹೇಗೆ ಹೂವ ಬಿಡಕ್ ಸ್ಟಾರ್ಟ್ ಆಗುತ್ತೋ ಪೊಟ್ಯಾಶಿಯಂ ಜಾಸ್ತಿ ಆಗುತ್ತೆ. 0 52 34 0 0 55 ಅದೆಲ್ಲ ಜಾಸ್ತಿ ಆಗುತ್ತೆ. ಜಾಸ್ತಿ ಎಲ್ಲ ಅದು ಕೊಡುವಷ್ಟ ಕೊಡ್ತೀವಿ. ಅಂದ್ರೆ ಇದನ್ನ ಕಡಿಮೆ ಮಾಡಿದ್ರೆ ಈಗ ನೈಟ್ರೋಜನ್ ಕಮ್ಮಿ ಆಗುತ್ತೆ, ಆಮೇಲೆ ಪೊಟ್ಯಾಶಿಯಂಶನ ನೀವು ಜಾಸ್ತಿ ಮಾಡ್ತೀರಾ, ಹೆಂಗೆ ಹೂವ ಬೆಳೀತಾ ಹೋಗುತ್ತೆ ಹಂಗೆ. ಓಕೆ ಸರ್. ಈಗ ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿ ಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್. ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1 2 4 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ MSGP ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇದರಲ್ಲಿ ರೋಗ ಕೀಟ ಸಮಸ್ಯೆ ಇದರಲ್ಲಿ ಯಾವ ರೀತಿ ಇದರಲ್ಲೂ ಇದೆ ಸರ್? ಇದಕ್ಕೂ ಥ್ರಿಪ್ಸು ಮೈಟ್ಸು ಕಂಪಲ್ಸರಿ. ಆದ್ರೆ ವೈಟ್ ಫ್ಲೈ ಭಾಳ ಬರುತ್ತೆ ಸರ್ ಇದಕ್ಕೆ. ವೈಟ್ ಫ್ಲೈ ಆಮೇಲೆ ಕರಿಜಿಗಿ
ಜಿಗಿ ಕರಿ ಜಿಗಿ ಭಾಳ ಬರ್ತಾರೆ. ಇದಕ್ಕೆ ಏನೇನು ಮಾಡ್ಕೊಂಡಿದ್ದೀರ ಸರ್? ಫಸ್ಟ್ ನಮಗೆ ಯೆಲ್ಲೋ ಸ್ಟಿಕಿ ಟ್ರ್ಯಾಪ್ ನೋಡಿದ್ವಿ, ಮತ್ತೆ ಬ್ಲೂ ಸ್ಟಿಕಿ ಟ್ರ್ಯಾಪ್ ನೋಡಿದ್ವಿ. ಅಂದ್ರೆ ಇದಕ್ಕೆ ವೈಟ್ ಫ್ಲೈ ಭಾಳ ಬರುದ್ರಿಂತ ರೀ, ನಾವು ಅವ್ರು ಹೇಳಿದ್ರಕ್ಕಿಂತ ಹೆಚ್ಚಿಗೆ ಹಚ್ಚಿಕೊಂಡಿವಿ ನಾವು ಎಲ್ಲ ಸ್ಟಿಕಿ ಟ್ರ್ಯಾಪ್. ಹಾ, ಎಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ಅಲ್ಲಿ ಅಲ್ಲೆಲ್ಲ ನಾವ ಅವ್ರು ಹೇಳಿದ ಎರಡು ಪಟ್ಟು ಹಚ್ಚಿಕೊಂಡಿವಿ. ಅವ್ರು ಎಷ್ಟೇ ರೆಕಮೆಂಡ್ ಮಾಡಿ ಅಂದ್ರೆ ಅವ್ರು ಎಕರೆಗೆ ಒಂದು 10-20 ಮಟ್ಟ ಹೇಳ್ತಾರೆ ಸರ್. ನಾವು ಆಲ್ರೆಡಿ ನಾವು ಒಂದು ಈಗ 20 ಮೇಲೆ ಹಚ್ಚಿದವ್ರು ಸರ್ ಅರ್ಧ ಎಕರೆಗೆ. ಇದು ಅದು ನಾವು ಹೆಚ್ಚು ಹಚ್ಚುದು ಯಾಕಂದ್ರೆ ಸರ್ ಸಾಂದ್ರತನ ಕಂಟ್ರೋಲ್ ಆಕೈತಿ. ಓಕೆ, ಜಾಸ್ತಿ ನಮಗೆ ಈ ಬಿಸಿಲು ಹೆಂಗೆ ಹೆಚ್ಚಾಗಕ್ಕೆ ವೈಟ್ ಪ್ಲೇ ಭಾಳ ಸರ್ ಇರುತ್ತೆ. ಆಮೇಲೆ ಅದಾದ ನಂತರ ಖರೀದಿಗೆ ಸ್ಟಾರ್ಟ್ ಆಕೈತಿ. ಇವೆರಡು ನಮ್ಮ ಪ್ರಾಬ್ಲಮ್ ಆಗ ಹೂವಿಗೆಲ್ಲ ಏನಕ್ಕೆ ಸರ್ ಅಂಟಾಗಕ್ಕೆ ಶುರು ಆಕೈತೆ. ಅವು ಹೂವಿನ ಕ್ವಾಲಿಟಿ ನೀವು ಅದನ್ನು ಮಾಡಿ ಕರ್ರು ಕೂಡ ಎರಡು ಮೂರು ದಿನ ಬಿಟ್ಟು ನಂತರ ಹೂವು ಸ್ಟಾರ್ಟಿಂಗ್ ಚಲೋ ಇರುತ್ತೆ ರೀ, ಎರಡು ಮೂರು ದಿನ ಕಪ್ಪ ಎಲ್ಲ ಬಿಡುತ್ತೆ. ಸೊ ಆ ಕ್ವಾಲಿಟಿ ಕಳ್ಕೊತೈತಿ, ಆಮೇಲೆ ಸೈಜ್ ಅನ್ನು ಹೋಗ್ತಾವ. ಅದಕ್ಕೆ ನಾವು ಅದನ್ನು ಇದನ್ನ ಮೇಂಟೈನ್ ಮಾಡಿ ಮಾಡ್ತೀವಿ ಸರ್. ಅದಕ್ಕೆ ಪೆಗಾಸಿಸ್ ಆಮೇಲೆ ತ್ಯಾಮೆತಾಕ್ ಸಮಿಕ್ಸ್ ಹೊಡಿತೀವಿ, ಆಮೇಲೆ ಇದನ್ನ ಹೊಡಿರ್ತೀವಿ ರೀ ಡೆಲಿಗೇಟ್. ಹಾಂ, ಡೆಲಿಗೇಟು, ಲಾಂಬಡಾ, ಉಲಾಲ ಈ ಥರ ಅವಕ್ಕೆ ಆಲ್ಟರ್ನೇಟ್ ಹೊಡಿಕಿರ್ತೀವಿ. ಆಮೇಲೆ ಮೈಟ್ಸಿಗಂತೆ ಅವೇ ಮತ್ತು ಒಮೈಟು, ಅಬಾಷಿನು, ಕ್ರಿಸ್ಟಲ್ ಅದು ಬರುತ್ತಲ್ಲ ಸರ್, ಆಮೇಲೆ ಒಬೇರಾನ ಅದೆಲ್ಲ ಮೈಟ್ಸಿಗೆ ಮೈಟ್ಸಿಗೆ ಹೊಡಿತೇವೆ ರೀ. ಅಂದರೆ ರೋಗದ ಸಮಸ್ಯೆ ಏನಾದರೂ ಇದೆ? ರೋಗದಂತೆ ಬರ್ತದೆ ಸರ್ ಇದಕ್ಕೂ. ಇದಕ್ಕೂ ಇದು ಫ್ಲವರ್ ಸಾಂದಿರ್ತಾನ ರೀ, ಈ ತಂಪಿಗೆ ನೀರಿನ ಇದಕ್ಕೆ ಅದು ರೀ. ಅದಕ್ಕೆ ಇದನ್ನ ಫಾಗರ್ಸ್ ನಾವು ಇದಕ್ಕೆ ಭಾಳ ಆನ್ ಮಾಡಂಗಿಲ್ಲ ರೀ. ಹೂ ಸ್ಟಾರ್ಟ್ ಆದ ಇದಕ್ಕೆ ಆನ್ ಮಾಡಲ್ಲ, ಅದು ಭಾಳ ಬಿಸಿಲಿದ್ದಾಗ ಅಷ್ಟೇ ಮಾಡುದ್ರಿ ಅದನ್ನ. ಫಾಗರ್ಸ್ ಎರಡು ತಾಸಿಗೆ ಅಷ್ಟೇ, ಒಂದೊಂದು ನಿಮಿಷ ಎರಡು ನಿಮಿಷ ಅಂದ್ರೆ ಮ್ಯಾಗಿಂತರ ಅದು ಫಾಗ್ ಬಂದು ಇದಕ್ಕೆ ಟಚ್ ಆಗೋರೊಳಗೆ ನಾವು ಬಂದ್ ಮಾಡ್ಬೋದು. ಆಲ್ಟರ್ನೇಟ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಮ್ಯುನಿಟಿ ಕಂಟ್ರೋಲ್ ಮಾಡಿಸೋ ಒಂದು ಮಾಡಿದ್ರೆ ಅದನ್ನ ಫಾಗರ್ಸ್ ಟೆಂಪರೇಚರ್ ಮೆಜರ್ ಮಾಡಿ. ಹಾಂ, ಅಲ್ಲಿ ಇಟ್ಟೇವನ್ ಸರ್ ಅದು. ಹಾಂ, ಅದು ಅದ್ರ ನೋಡಿಕೊಂಡು ಮಾಡ್ತೀರಾ? ಮಾಡ್ತೀನಿ ಸರ್ ಅದನ್ನ ನೋಡ್ಕೊಂಡು. ಅದು ಸ್ವಲ್ಪ 40 ಮೇಲೆ ಹೋಯ್ತು, 35-33 ನಂತರ ಅದ ಮೇಲೆ ಹೋದ್ರೆ ನಾವು ಮಾಡ್ತೀವಿ ಸರ್. ಸೊ ಫಾಗರ್ಸ್ ಎಲ್ಲ ಕಂಟ್ರೋಲ್ ಮಾಡ್ತೀರಾ? ರೋಗ ಅಂತೂ ಅದು ಒಂದು ಸಣ್ಣದಿರಾಗಿ ಬರುತ್ತೆ ಸರ್. ಯಾವುದು ಪೌಡ್ರಿ ಬರುತ್ತೆ, ಪೌಡ್ರಿ ಮಿಲ್ಡು ಬರುತ್ತೆ ಸರ್, ಚುಕ್ಕ ರೋಗ ಬರುತ್ತೆ ಅದಕ್ಕೆ. ಅದು ಕೂಡ ಸೇಮ್ ಸೇಮ್ ಸರ್. ಅವ ಅವೇ ಸ್ಕೋರು, ರೋಕೋ, ಸ್ಕೋರ, ಸಾಪು ಹೊಡೆದಿರ್ತೀವಿ ಸಣ್ಣದಿದ್ದಾಗ. ಸಣ್ಣದಿದ್ದಾಗ ಸ್ವಲ್ಪ ಕಡಿಮೆ ಕಾನ್ಸಂಟ್ರೇಷನ್ ಇದ್ದಿದ್ದು ಹೈ ಅದಂಗೆ ಅದಂಗೆ ಟಿಲ್ಟು ಇಂಥವ ಪಾಲಿಕ್ಯೂರು ಅದೆಲ್ಲ ರೋಗ ಇದ್ದಾಗ ಆಲ್ಟರ್ನೇಟ್ ಕಾಂಬಿನೇಷನ್ ಅಲ್ಲಿ ಹೊಡಿತೀರ? ಓಕೆ ಸರ್. ಸರ್, ಇದು ನಾಟಿ ಮಾಡಿದ್ಮೇಲೆ ನೀವು ಹೇಳಿದ್ರಿ 15 ದಿವಸಕ್ಕೆ ಪಿಚಿಂಗ್ ಮಾಡ್ತೀರಾ? ಅಂದ್ರೆ 8-15 ಮಾಡ್ಕೋತೀವಿ. ಎಷ್ಟು ಸಾಂದ್ರತ ಮಾಡಿದ್ರೆ ಅಲ್ಲಿ ತಳಗಿಂತ ಬ್ರಾಂಚ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ತಳಗ ಸಿಗುತ್ತೆ. ಅಂದ್ರೆ ಬುಡಕ್ ಮಣ್ಣು ಇರಿಸಿರುವುದಿಲ್ಲ, ಸಪೋರ್ಟ್ ಇಲ್ಲಕ್ಕೆ ನಾವು ಸ್ವಲ್ಪ ಲಘು ಮಾಡ್ಕೊಂತೀವಿ. ಲಘು ಮಾಡ್ಕೊಂತೀರಿ. ಈಗ ಎಲೆಗಳು ಅವು ನೀವು ಸಣ್ಣದಿದ್ದಾಗ ಚೂಡಿದ್ರೆ ಎಲೆಗಳು ಭೂಮಿ ಮೇಲೆ ಬೀಳೋದ್ರಿಂದ ಅದಕ್ಕೇನು ರೋಗ ಇಲ್ಲ? ಎಲೆಗಳನ್ನ ತಗೋತಿಲ್ಲ ಸರ್ ಅವನ್ನ. ಎಲ್ಲ ತಕೊಂಡ್ಬಿಡ್ತೀವಿ, ತಕೊಂಡು ಹೊರಗೆ ಹೋಗ್ಬಿಡ್ತೀವಿ, ಹೊರಗೆ ಹೋಗಿತ್ತು. ಒಂದು ಬಕೆಟಲ್ಲಿ ಹಾಕೊಂಡು ತೊಕ್ಕಿವ್ರ ಅವನ. ಇಲ್ಲಿದೇನು ಬಿಡಂಗಿಲ್ಲ ಸರ್, ನಾವು ಏನು ಇದನ್ನು ಮಾಡಿರ್ತೀವಿ ರೀ, ಇದನ್ನು ನಾವು ಹೊರಗಡೆ ಹಾಕೋದು. ಅದಾದಮೇಲೆ ಹೂಗಳು ಯಾವಾಗ ಕಟ್ಟಕ್ಕೆ ಸ್ಟಾರ್ಟ್ ಆಗ್ತವೆ, ನೀವು ಹಾರ್ವೆಸ್ಟಿಂಗ್ ಯಾವಾಗ ಮಾಡ್ತೀರಾ ಸರ್? ಇದು ಮೂರುವರೆ ತಿಂಗಳಿಗೆ ಹೂ ಕಟ್ಟಿಂಗ್ ಸ್ಟಾರ್ಟ್ ಆಗೈತೆ ಸರ್. ಮೂರುವರೆ ತಿಂಗಳು ಅಂದ್ರೆ ಸ್ಟಾರ್ಟ್ ಆಗೋದು ಸಣ್ಣಗಾಕೈತೆ ರೀ. ಆಮೇಲೆ ಅದು ಮೂರುವರೆ ತಿಂಗಳಿಗೆ ಬರ್ತೀವಿ ಸರ್, ಕಟಿಂಗ್ ಮಾಡೋಕೆ ಶುರು ಮಾಡ್ತೀರಿ. ಆಮೇಲೆ ಇದು ಎಲ್ಲ ಆಳುಗಳಿಗೆ ಹಚ್ಚೆ ಮಾಡಿಸೋದು? ಹೌದು ಸರ್. ಎಲ್ಲ ಕಟಿಂಗು ನೀವು ಹೇಳಿದ್ರೆ ಸ್ಟಾಕ್ ಇಟ್ಟು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಹೌದು, ನಾವೆಲ್ಲ ಅದನ್ನು ನಾವು ಕಡ್ಡಿ ಬಿಟ್ಟೆ ಕಟ್ ಮಾಡ್ಬೇಕು. ಕಟ್ ಮಾಡ್ತೀರಾ ಸರ್? ಎಷ್ಟು ದಿವಸಕ್ಕೆ ಆಲ್ಟರ್ನೇಟಿವ್ ಹೆಂಗೆ ಹಾರ್ವೆಸ್ಟ್ ಮಾಡ್ತೀರಾ ಸರ್? ಅದೇ ಹೇಳಿನಲ್ಲ ಸರ್, ಈಗ ನಾವು ಲೇಬರ್ ಕಡಿಮೆ ಇದ್ರೆ ಈಗ ಸೀಸನ್ ವೈಸ್ ಅಂತ ಈಗ ನೋಡ್ರಿ, ಶ್ರಾವಣ ಬರ್ತದೆ ನಮ್ಗೆ, ಅಲ್ಲಿ ಹೆಂಗೆ ಶ್ರಾವಣ ಸೋಮವಾರ, ಗುರುವಾರ, ಶುಕ್ರವಾರ ಹಿಂಗೆ ಇರ್ತದಲ್ಲ, ಅವಾಗ ಆಲ್ಟರ್ನೇಟ್ ಒಂದಿನ ಬಿಟ್ಟು ಒಮ್ಮೆ 4-5 ಹತ್ತಿ ನಾವು ಕಟಿಂಗ್ ಮಾಡಿಸ್ತೀವಿ. ಆಮೇಲೆ ಅದು ಶ್ರಾವಣ ಮುಗಿದ ನಂತರ ಹೆಂಗ್ರಿ ಅದು ಇದಿರಂಗಿಲ್ಲ, ಗಣ ಚಿತ್ರ ಮಾಡ್ಕೋತೇವೆ. ನಂತರ ಆಲ್ಟರ್ನೇಟ್ ಅಂದ್ರೆ ದಿನ ಅಲ್ಲಿ ಮಾರ್ಕೆಟ್ ಎವರೇಜ್ ಎಷ್ಟು ಹೋಗ್ತೈತೆ ಗೊತ್ತಿರ ನಮ್ಗೆ, ಒಂದು 50 ಕಿಲೋ, ಒಂದು 2 ಬ್ಯಾಗ 3 ಬ್ಯಾಗ, ಒಂದು 3 ಮಂದಿಗೆ ಎಷ್ಟು ಆದ್ಯತೆ ಅಷ್ಟು ಇರೋದು ಅದನ್ನ ನಾವು ಪಾರ್ಸೆಲ್ ಕಳಿಸ್ತೇವೆ. ಓಕೆ, ಅಂದ್ರೆ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ತೀರ ಅಲ್ಲಿ, ನಾವು ಕೇಳ್ಕೊಂಡು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಅಂದ್ರೆ ಈ ಗಿಡದಲ್ಲಿ ಇಡ್ಬೋದು ಗಿಡನ, ಹೂವನ? ಹಾಂ, ಭಾಳ ದಿನ ಅಷ್ಟು ಗಿಡಕ್ಕೂ ಬರಂಗಿಲ್ಲರಿ, ಇಡ್ಬೋದು. ಸ್ಟಾಕ್ ಭಾಳ ಮಾಡಂಗಿಲ್ಲರಿ, ಮಾಡಂಗಿಲ್ಲ. ಒಟ್ಟಿನಲ್ಲಿ ಅಟ್ಲೀಸ್ಟ್ ಅಷ್ಟು ಬಂದದ್ದು ಬಂದದ್ದು ತಕೊಂಡು ಹೋಗ್ಬಿಡು, ತಕೊಂಡು ಹೋಗೋದು. ಅಂದ್ರೆ ಯಾಕೋ ಡೈಲಿ ಕಟಿಂಗ್ ಇರುತ್ತಲ್ರಿ, ಡೈಲಿ ಟ್ಯೂಷನ್ದಾಗ ಯಾವ್ಯಾವ ಬಂದ ಅವ್ನು ತಕೊಂಡು ಹೋಗೋದು. ಒಂದ್ಸಲ ಕಟಿಂಗ್ ಮಾಡಿದ್ರೆ ಎಷ್ಟು ತಿಂಗಳವರೆಗೂ ಬರುತ್ತೆ ಸರ್ ಇದು? ಇದು ಒಂದು 3 ತಿಂಗಳ ಮಟ್ಟ ಬರುತ್ತೆ ಸರ್. 3 ತಿಂಗಳು ಸ್ಟಾರ್ಟ್ ಆದ್ರೂ ಹತ್ತು 1.5-2 ತಿಂಗಳು ಬರುತ್ತೆ, 3 ತಿಂಗಳು ಕಟಿಂಗ್ ಬರುತ್ತೆ. ನಾವು ಅದನ್ನ ಮೇಂಟೈನ್ ಮಾಡಿದ್ರಿ ಮಾಡಿದ್ರೆ ಅದು ಜಾಸ್ತಿನೂ ಬರ್ತದೆ. ಒಟ್ಟಿನಲ್ಲಿ 2 ಸೀಸನ್ ಈದ ಏನು ಆಗಲಿಲ್ಲ ಅಂದ್ರೆ ಅದನ್ನ ಸರ್ ಚಲೋ ಬರ್ತದೆ, ಚಲೋ ಬರ್ತೈತೆ. ಅಂದ್ರೆ ನೀವು ಒಟ್ಟಿನಲ್ಲಿ 2 ಸೀಸನ್ ಅಲ್ಲಿ ತಕೊಂತೀರಾ ಇದನ್ನು? ಒಂದ್ ಸೀಸನ್ ಸರ್, ವರ್ಷಕ್ಕೆ ಒಂದ್ಸಲಿ ತೆಗಿತೀರ ಅಷ್ಟೇ ಮಾಡ್ತೀವಿ. 6-7 ತಿಂಗಳು ಆದ ನಂತರ ತೆಗೆದು ಮತ್ತೆ ಬೇರೆ ಕ್ರಾಪ್ ಹಾಕೋದು, ಬೇರೆ ಕ್ರಾಪ್ ಹಾಕ್ತೀವಿ. ಮತ್ತೆ ಇದನ್ನ ಏಪ್ರಿಲಿಗೆ ನಾವು ಶ್ರಾವಣ ನೋಡ್ಕೊಂಡು ಮತ್ತೆ ಹಾಕೋತೀವಿ, ಮತ್ತೆ ಹಾಕೋತೀವಿ. ಅಂದ್ರೆ ಎಷ್ಟು ಕೆಜಿಗೆ ಆನ್ ಲೈನ್ ಎವರೇಜ್ ಎಷ್ಟು ಸಿಗುತ್ತೆ ಸರ್? ಅದರಲ್ಲಿ ಮಿನಿಮಮ್ ಅಲ್ಲಿ ಏನಿಲ್ಲ ಅಂದ್ರೆ 70-80 ರೂಪಾಯಿ ಅಂತ ಮಿನಿಮಮ್ ಇರ್ತದೆ. 70 ಅಗ್ದಿ ಮಿನಿಮಮ್, 60-50 ಮುಂದೆ. ಸ್ಪೆಷಲಿ ರಬ್ಬರ್ ಕ್ರೈಸಂತಿಮಮ್, ಅದರಲ್ಲೂ ಮ್ಯಾರಿಗೋಲ್ಡ್ ತಳಿ. ಇದು ಏನು ಇಲ್ಲಪ್ಪ ಅಂದ್ರೂ ನಮ್ಗೆ 50 ರೂಪಾಯಿ ಮುಂದೆ ಕೊಡ್ತಾರೆ ಸೀಸನ್ ಇಲ್ಲಂದ್ರು. ಆ ರೀತಿ ಏನಾರು ಇತ್ತು ನಮ್ಗೆ 200 ಮಟನು ಮಾರಿವ್, 280 ಮಾರಿವ್, 300 ಮಾರಿವ್ ಕೆಜಿ.
ಅಂದ್ರೆ ಅಪ್ ಟು 3 ತಿಂಗಳವರೆಗೂ ಹಾರ್ವೆಸ್ಟ್ ಮಾಡ್ತಿರಲ್ಲ ಸರ್? ಇಷ್ಟುವಲ್ಲಿ ಹೆಂಗ್ ಇರ್ತಾವ ಹಂಗ ಹಂಗ ಎಷ್ಟು ಇಳುವರಿ ಬರುತ್ತೆ ಸರ್, ಎಷ್ಟು ಕೊಡ್ತೀರ ಒಂದ್ ಸೀಸನ್ ಅಲ್ಲಿ? ಹೋಲ್ಸೇಲ್ ಸರ್ ಒಂದ್ 2 ಟನ್ ವರೆಗೂ ಕೊಟ್ಟಿವ್ ನಾವು. 2 ಟನ್ ವರೆಗೂ ಕೊಟ್ಟಿದ್ರ? ಎಷ್ಟು ನಿಮ್ಗೆ ಹೋಲ್ಸೇಲ್ ತರುವ ನಮಗ್ ರೀ ಒಂದ್ 5 ರೀ 5 ಸಾವಿರ ತರುವ ಹೆಚ್ಚಿದ್ರಿ ಸರ್ ನಾವು. ಒಂದ್ 2 ಟನ್ ಮ್ಯಾಲೆ ಕೊಟ್ಟಿವಿ ಸರ್. ಅಲ್ಲಿಗೆ ಎಷ್ಟಾಯ್ತು ಸರ್, ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಬಂತು ಸರ್? ಅದು ಎವರೇಜ್ ಒಂದು 2.5 ಲಕ್ಷ ಮೇಲೆ ಬಂತು ಸರ್. ಅದು ಅದನ್ನು 2.5 ಲಕ್ಷ ಮೇಲೆ ಬಂತು. ಖರ್ಚು ಒಂದು 45,000 ಆಯ್ತು ಬರುತ್ತೆ ಸರ್, ಒಂದು 56,000 ಬರುತ್ತೆ. 56,000 ಬರುತ್ತೆ. ಆನ್ಲೈನ್ ಎವರೇಜ್ ಒಂದು 3 ಲಕ್ಷದವರೆಗೂ ಆಗುತ್ತೆ ಸರ್. ಅಂದ್ರೆ ನಾವು ಹೆಂಗೆ ಬೆಳಿತೀವಿ, ಇಲ್ಲಿ ಮಾರ್ಕೆಟ್ ಚಲೋ ಇದ್ರೆ ರೇಟ್ ಜಾಸ್ತಿ ಇದ್ರೆ ಅದಕ್ಕೆ ಮೇಲೂ ಮತ್ತೆ 50-60 ಇತ್ತಂದ್ರೆ ಮತ್ತೆ ಕಮ್ಮಿ ಆಗುದ ಕಮ್ಮಿ ಆಗುದೆ. ಬಟ್ ಸರಾಸರಿ ಒಂದು 3 ಲಕ್ಷದವರೆಗೆ 2.5-3 ಲಕ್ಷವರೆಗೂ ಆಗ್ತದೆ. ಆಗ್ತೈತೆ. ಓಕೆ ಸರ್, ಈಗ ಮುಂದೆ ಈಗ ನೀವು ಮುಂದೆ ಇದು ಒಂದು 100 ರೂಪಾಯಿ ಎವರೇಜ್ ಹಿಡಿದು ನಾವು ನಿಮಗೆ ಹೇಳಿರು ಒಂದು 2.5 ಟನ್ಗೆ ಅಂದ್ರೆ 2.5 ಲಕ್ಷ ನೀರಷ್ಟು ಆಗ್ತದೆ. ನೀರಷ್ಟು ಆಗ್ತದೆ. ಓಕೆ, ಇದು ಮುಂದೆ ನೀವು ಇದನ್ನ ಕಂಟಿನ್ಯೂ ಮಾಡ್ತೀರಾ ಸರ್ ಈ ಬೆಳೆನ ಸೇವಂತಿಗೆ? ಹಾ ಮಾಡ್ತೀನಿ ಸರ್, ಅದು ನೋಡ್ಕೋತೀವಿ. ನೆಕ್ಸ್ಟ್ ಇಯರ್ ಅದ ಟೊಮೆಟೊ ಪ್ಲಾನ್ ಅದ. ಈಗ ಏನಾಗ್ತದೆ ಅಂದ್ರೆ ಸರ್ ನಮ್ದು ಮೇ ಜೂನಲ್ಲಿ ನಮಗೆ ಜುಲೈವರೆಗೂ ಸ್ವಲ್ಪ ಯಾವಾಗೂ ಟೊಮೆಟೊ ರೇಟ್ ಇರ್ತದೆ. ಮತ್ತು ನಮ್ಗೆ ಅಷ್ಟದ ಇದಿಲ್ಲ ಸರ್, ಅದು ನಮಗೆ ಅಷ್ಟೊಂದು ಕಾಡಂಗಿಲ್ಲ. ಹಾಂ, ಅದಕ್ಕೆ ಅದನ್ನು ಮಾಡೋ ವಿಚಾರ ಮಾಡತ್ತೀವಿ ರೀ. ಹಂಗಾಗಿ ಒಂದು ಸ್ವಲ್ಪ ಬೆಳೆ ಕಡಿಮೆ ಮಾಡಿದ್ರೆ ಇವಾಗ ಸೇವಂತಿ ಇದನ್ನ ನೋಡೋ ಸಂಬಂಧ ಮಾಡಿದ್ರು ಸರ್ ಇದನ್ನು. ಹೆಂಗೆ ಬರುತ್ತೆ ನೋಡ. ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ, ಇದನ್ನು ಜೂನ್ ಜುಲೈಗೆ ಬರುವಂಗೆ ಇದನ್ನು ಹಾಕೋತೀವಿ ರೀ. ಅದೇ ಟೊಮೆಟೊ ತೆಗೆದು ಆಮೇಲೆ ಪೂರ್ಣಿಮ ಯಾವ್ದಾರ ಮತ್ತೆ ಹೂ ಹಾಕೋತೀವಿ. ಹೂ ಹಾಕ ಬೇಡಂದ್ರೆ ಇದನ್ನು ಹಾಕ್ಬೋದು. ಇದನ್ನು ಹಾಕ್ಬೋದು. ಓಕೆ, ಇದೇನು ಈಗ ಹಾಕ್ಬೇಕಂತೀನಿ ಸರ್? ಓಕೆ, ಇದನ್ನು ಅಕ್ಟೋಬರ್ ನವೆಂಬರ್ವರೆಗೂ ಹಾಕ್ಬೋದು. ಹಾಕ್ಬೋದು, ಅವಾಗೂ ಬರ್ತದೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಪಾಲಿಹೌಸ್ನಲ್ಲಿ ಯಾವ ರೀತಿ ಒಂದು ಸೇವಂತಿಗೆ ಕೂಡ ಬೆಳೀತಾ ಇದ್ರೆ, ಅದರಲ್ಲೂ ರಬ್ಬರ್ ಸೇವಂತಿಗೆನ ಬೆಳೆದು ಯಾವ ರೀತಿ ಇದರಲ್ಲೂ ಕೂಡ ಒಂದು ಲಾಭವನ್ನು ತೆಗಿತಿದ್ರ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರೋದಾದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಓಂ ಪ್ರಕಾಶ್ ಪಾಟೀಲ್ ಸರ್ ಅವರು ಹೇಳ್ತಾ ಇದ್ರು, ಇಲ್ಲ ನಾನು ಒಂದು 3-4 ಸೀಸನ್ಗಳಿಂದ ಈ ಒಂದು ರಬ್ಬರ್ ಕ್ರೈಸಾಂಥಿಮಮ್ ಅಂದರೆ ರಬ್ಬರ್ ಸೇವಂತಿಗೆಯನ್ನು ನಾನು ಬೆಳೀತಾ ಇದ್ದೀನಿ, ಇದರಲ್ಲಿ ನನಗೆ ಒಂದು ಅಧಿಕ ಲಾಭ ಕಂಡಿದೆ. ಯಾಕಂದರೆ ನಾನು ಪೂರ್ಣಿಮಾ, ಕೋಲ್ಕತ್ತಾ ಈ ಎಲ್ಲ ತಳಿಗಳನ್ನು ಬೆಳೆದು ನೋಡಿದಾಗ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ಭಾಳ ಹೊತ್ತು ತಾಳಿಕೆ ಬರುತ್ತೆ. ಆಮೇಲೆ ಮಾರ್ಕೆಟಲ್ಲಿ ಇದಕ್ಕೆ ದರ ಕೂಡ ಜಾಸ್ತಿ ಇದೆ. ಇದು ನನಗೆ ತುಂಬ ವರ್ಕೌಟ್ ಆಗ್ತಿದೆ, ಮತ್ತು ಇದು ಸ್ವಲ್ಪ ಮ್ಯಾನೇಜ್ ಮಾಡೋದು ಕೂಡ ಭಾಳ ಸುಲಭ ಅಂತ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಪ್ರವೀಣ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.